ಹಾಯ್ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಿಸ್ಟರ್ ಅಂಡ್ ಮಿಸಸ್ ವೆಂಕಿ ನಾನು ಇವತ್ತು ತಿರುಮಲಗೆ ಹೊರಟಿದ್ದೀನಿ ನಾನು ಅಮ್ಮ ಅಪ್ಪ ಅವ್ರ ಜೊತೆ ಹೊರಟಿರೋದು ಕಿರಣ್ ಬರೋಕ್ಕಾಗಲಿಲ್ಲ ಯಾಕಂದರೆ ಅವ್ರಿಗೆ ನೈಟ್ ಶಿಫ್ಟ್ ಇದ್ದಿದ್ದು ನಾನು ಮಮ್ಮಿ ತಂಗೀರು ಅಪ್ಪ ನಾವೆಲ್ಲ ತ್ರೀ ಡಿಫ್ರೆಂಟ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಸ್ಟಾರ್ಟ್ ಆಗಿತ್ತು ಅಮ್ಮ ಬಂದು ರಾಜಾಜಿನಗರಿಂದ ನಾನು ಬಂದು ಹೊಸಕೋಟೆಯಿಂದ ಅಪ್ಪ ಬಂದು KGF ಇಂದ ನಮ್ಮ ಕಾಮನ್ ಮೀಟಿಂಗ್ ಪಾಯಿಂಟ್ ಆಗಿದ್ದು ಮುಳ್ಬಾಗಲಿಂದ ಅಮ್ಮ ಮತ್ತು ತಂಗೀರು ಬಂದು ಮಾರ್ಕೆಟಿಂದ ಮುಳ್ಬಾಗಲು ಹೋಗೋ ಬಸ್ ಹತ್ತಿದ್ರು ಸೊ ನಾನು ಹೊಸಕೋಟೆಯಲ್ಲಿ ಅದೇ ಬಸ್ ಹತ್ಕೊಂಡೆ ನಾವೆಲ್ಲ ಮೀಟ್ ಆಗಿದ್ದ ಪಾಯಿಂಟ್ ಬಂದು ಮುಳ್ಬಾಗಲು ಅಪ್ಪ ಆಲ್ರೆಡಿ ಎಲ್ಲ ಹೋಗಿ ವೇಟ್ ಮಾಡ್ತಿದ್ರು ಸೊ ಈ ರೀತಿಯಲ್ಲಿ ನಮ್ಮ ಜರ್ನಿ ಟುವರ್ಡ್ಸ್ ತಿರುಪತಿ ಸ್ಟಾರ್ಟ್ ಆಗಿತ್ತು ಆನ್ ದ ವೇಯಲ್ಲಿ ಟುವರ್ಡ್ಸ್ ಚಿತ್ತೂರ್ ನಿಮಗೆ ಹೆರಿಟೇಜ್ ಕಾಣುತ್ತೆ ಸೊ ಇದು ಬಂದು ನಮ್ಮದು ಫಸ್ಟ್ ಪಿಟ್ ಸ್ಟಾಪ್ ಆಗಿತ್ತು ನಿಮಗೆ ಇಲ್ಲಿ ಐಸ್ ಕ್ರೀಮು ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅದನ್ನು ಮುಗಿಸ್ಕೊಂಡು ಹಾಗೆ ಹೊರಟ್ವಿ ನಿಮ್ಗೆ ಕಾಣಿಸ್ತಿರ್ಬೇಕು ಅಲ್ಲಿ ತಿರುಪತಿ ಬೆಟ್ಟ ದೂರದಿಂದ ಕಾಣಿಸ್ತಿದೆ ಇನ್ನೇನು ಆಲ್ಮೋಸ್ಟ್ ನಾವು ರೀಚ್ ಆಗಿದ್ವಿ ಇದು ಬಂದು ತಿರುಪತಿ ಬೆಟ್ಟ ಸ್ಟಾರ್ಟಿಂಗ್ ಎಂಟ್ರೆನ್ಸು ಎಷ್ಟು ಜನ ಇದ್ದಾರೆ ನೋಡಿ ಇದು ನಾವು ಹೊರಟೋದಕ್ಕೆ ಬಂದು ಸ್ಯಾಟರ್ಡೇ ಸೊ ತುಂಬ ಜನ ಇದ್ದರು ಕೋವಿಡ್ ಆದಮೇಲೆ ಹೋಗಿದ್ದು ಮತ್ತು ಅಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಪಕ್ಕದಲ್ಲಿ ಪಾರ್ಕ್ ಇದೆ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ತೊಗೊಂಡಿದ್ದೀವಿ ತಂಗೀರು ಫ್ಯಾಮಿಲಿ ಪಿಕ್ಕು ಈ ಥರ ಫೋಟೋಸ್ ಎಲ್ಲ ತೊಗೊಂಡ್ವಿ ಹಂಗೆ ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಹೊರಟ್ವಿ ಕಾರಲ್ಲಿ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ನಾನು ಅಬ್ಸರ್ವ್ ಮಾಡಿದ್ದು ಏನಂದರೆ ನಡ್ಕೊಂಡು ಹೋಗೋರು ಬೆಟ್ಟಕ್ಕೆ ನಡ್ಕೊಂಡು ಹೋಗೋರು ಬಿಡ್ತಿಲ್ಲ ಅಥವಾ ಬರೀ ಸ್ಯಾಟರ್ಡೇನೇ ಬಿಡ್ತಿಲ್ವೋ ಅಥವಾ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದಾರೆ ಅದರ ಇನ್ಫಾರ್ಮೇಷನ್ ಗೊತ್ತಿಲ್ಲ ಬಟ್ ನಾವು ನೋಡಿದ್ದೇನೆಂದರೆ ಒಬ್ಬರೂ ಇರಲಿಲ್ಲ ಬೆಟ್ಟ ಹತ್ಕೊಂಡು ಹೋಗೋರು ಯಾರೂ ಇರಲಿಲ್ಲ ಸೊ ಸ್ಟಾಪ್ ಮಾಡಿರಬೇಕು ಅನಿಸುತ್ತೆ ಇನ್ಫಾರ್ಮೇಷನ್ ಸರಿಯಾಗಿ ಗೊತ್ತಿಲ್ಲ ಅಲ್ಲಿ ಯಾರೂ ಹತ್ತಿರಲಿಲ್ಲ ಅದು ವೆರಿ ರೇರ್ ಕೇಸ್ ನಾನು ಹೋಗಿರುವಾಗೆಲ್ಲ ಜನಗಳು ಇದ್ದೇ ಇರ್ತಿದ್ರು ಸೊ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಯಾರಾದರೂ ಬೆಟ್ಟ ಹತ್ತಬೇಕು ಅನ್ನೋರು ಯಾರಾದರೂ ಇನ್ಫಾರ್ಮೇಷನ್ ತೊಗೊಂಡು ಹೋಗಿ ಅಥವಾ ಬರೀ ಸ್ಯಾಟರ್ಡೇಸೇ ಬಿಡ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಸೊ ನೋಡ್ಕೊಂಡು ಹೋಗಿ ಹಾಗೆ ಮೇಲ್ಗಡೆಗೆ ಬಂದ್ವಿ ಮತ್ತು ನಾವು ಆಲ್ರೆಡಿ ರೂಮ್ಸ್ನೆಲ್ಲ ಬುಕ್ ಮಾಡಿಬಿಟ್ಟಿದ್ವಿ ಆನ್ಲೈನಲ್ಲಿ ಟಿಕೆಟ್ಸ್ ಕೂಡ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಒಂದು ತಿಂಗಳ ಮುಂಚೆ ಸೊ ಆನ್ಲೈನಲ್ಲಿ ಬುಕ್ ಮಾಡಿರೋ TTT ರೂಮ್ ಹೀಗಿದೆ ನೋಡಿ ಒಂದು ಕ್ವೀನ್ ಸೈಜ್ ಬೆಡ್ ಇದೆ ಒಂದು ಕಿಂಗ್ ಸೈಜ್ ಬೆಡ್ ಇದೆ ಮತ್ತು ಏನದು ಇಲ್ಲಿ ಇಟ್ಕೊಳ್ಳೋಕ್ಕೆ ಎರಡು ಚೇರ್ಸ್ ಇದೆ ಡಸ್ಟ್ಬಿನ್ ಇದೆ AC ಇದೆ ಎರಡು ಫ್ಯಾನ್ ಇದೆ ದೇವ್ರ ಫೋಟೋ ಇದೆ ತುಂಬ ಚೆನ್ನಾಗಿದೆ ವರ್ತ್ ಇಟ್ಟು 800 ರುಪೀಸ್ಗೆ ಇಷ್ಟೊಂದು ಸಿಗೋದು ವರ್ತ್ ಇಟ್ಟು ಮತ್ತು ಹೊರಗಡೆ ಹೋಗೋಕ್ಕೆ ಬಾಲ್ಕನಿ ಕೂಡ ಇದೆ ಬಾಲ್ಕನಿಯಿಂದ ನೀವು ಇಟ್ಟಿರೋ ಕಾರು ಪಾರ್ಕಿಂಗಲ್ಲಿ ನಿಮ್ಮ ಕಾರು ಕಾಣುತ್ತೆ ಮತ್ತು ಬಿಸಿನೀರಿಗೆ ನಿಮಗೆ ಗೀಸರ್ ಇರುತ್ತೆ 24/7 ವಾಟರ್ ಇರುತ್ತೆ ಬರ್ತ್ ಇಟ್ 800 ರುಪೀಸ್ ಕೊಟ್ಟು ಬರ್ತ್ ಇಟ್ಟು ಬಟ್ ಏನಂದರೆ ನೀವು ಆನ್ಲೈನ್ ಬುಕ್ ಮಾಡಿರಲೇಬೇಕು ಮತ್ತು ಅಲ್ಲೇ ನಿಮಗೆ ಫ್ರೀಯಾಗಿ ಊಟ ಕೊಡ್ತಾರೆ ಬಟ್ ನಮಗಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನಾವು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಹೀಗಿರುತ್ತೆ ನೋಡಿ ಇಷ್ಟು ಊಟ ಕೊಡ್ತಾರೆ ನಾವು ಊಟ ಮಾಡ್ಕೊಂಡು ಹೊರಟ್ವಿ ಅಂದರೆ ನಮಗೆ ದರ್ಶನ ಇದ್ದು ಸಂಜೆ 9:30 ಅಂದರೆ ರಾತ್ರಿ 9:30 ಇದ್ದಿದ್ದು ಸೊ ಆ ಟೈಮಲ್ಲಿ ಯಾವ್ದೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಜಪಾಲಿ ಅನ್ನೋ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಂದರೆ ಆಂಜನೇಯನ ದೇವಸ್ಥಾನ ಅದು ತುಂಬ ಚೆನ್ನಾಗಿದೆ ನಾನು ಇದರ ಲೊಕೇಶನ್ನ ನಾನು ಮ್ಯಾಪ್ಸ್ ಮುಖಾಂತರ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ತುಂಬ ಚೆನ್ನಾಗಿದೆ ಇದು ಬಂದು ಹನುಮಂತನ ದೇವಸ್ಥಾನ ಇಲ್ಲಿಗೆ ನೀವು ಆಲ್ಮೋಸ್ಟ್ 150-200 ಸ್ಟೆಪ್ಸ್ ಅಷ್ಟು ನಡ್ಕೊಂಡು ಹೋಗಬೇಕಾಗತ್ತೆ ಬಟ್ ವರ್ತ್ ಇಟ್ಟು ನಿಮ್ಗೆ ಜಾಸ್ತಿ ಟೈರ್ಡ್ ಆಗಲ್ಲ ಯಾಕಂದರೆ ಇದು ಫುಲ್ಲು ಸ್ಟೆಪ್ಸ್ ಅಂತಲೇ ಇಲ್ಲ ನೀವು ನಡ್ಕೊಂಡು ಹೋಗ್ಬೋದು ಸ್ವಲ್ಪ ಸ್ಟೆಪ್ಸ್ ಇರುತ್ತೆ ಸ್ವಲ್ಪ ನಡ್ಕೊಂಡು ಹೋಗ್ಬೋದಾಗ ಇರುತ್ತೆ ಸೊ ಜಾಸ್ತಿ ಸ್ಟ್ರೆಸ್ ಆಗಲ್ಲ ಫ್ಯಾಮಿಲಿ ಜೊತೆ ಹೋದರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಮತ್ತು ಆರಾಮಾಗಿ ಹೋಗ್ಬಿಡ್ತೀರ ದೇವಸ್ಥಾನ ಹತ್ತಿರಕ್ಕೆ ಅಲ್ಲಿ ನೀವು ಫಾರೆಸ್ಟ್ ಒಳಗಡೆ ಹೋದಂಗೆ ಇರುತ್ತೆ ನೋಡಿ ಅಲ್ಲಿ ಸ್ಕ್ವಿರೆಲ್ಲು ವೈಲ್ಡ್ ಫಾರೆಸ್ಟ್ ಸ್ಕ್ವಿರೆಲ್ಲು ಅಲ್ಲಿ ಏನಾದರೂ ತಿನ್ನಕ್ಕೆ ಕೊಟ್ಟರೆ ತೊಗೊಂಡು ತಿನ್ನತ್ತೆ ಅದು ಇಲ್ಲಿ ನೋಡಿ ಕಲ್ಲುಗಳೆಲ್ಲ ಜೋಡಿಸಿದ್ದಾರೆ ಹಾಗೆ ಏನಾದರೂ ಆಸೆ ಇದ್ದರೆ ಜೋಡಿಸ್ಬೋದು ಕಲ್ಲುಗಳೆಲ್ಲ ಬಟ್ ಏನಂತ ಹೇಳ್ತೀನಿ ಅಂದರೆ ಯಾರಾದರೂ ಬೇರೆಯವ್ರದ ಕಲ್ಲನ್ನ ತಳ್ಳಿಬಿಟ್ಟು ನಿಮ್ಮ ಕಲ್ಲು ಜೋಡಿಸ್ಕೊಳ್ಳೋಕೆ ಹೋಗ್ಬಿಡಿ ಬೇರೆ ಬೇರೆ ಕಲ್ಲಿರುತ್ತೆ ನೋಡಿಕೊಂಡು ನಿಮ್ಗೆ ಏನೇನು ಆಸೆ ಇರುತ್ತೋ ಅದನ್ನು 3 ಕಲ್ಲು ಅಥವಾ 5 ಕಲ್ಲು ಇಟ್ಬಿಟ್ಟು ಬನ್ನಿ ಹೀಗೆ ನೋಡಿ ಆರಾಮಾಗಿ ಹೋಗ್ಬೋದು ಅಂದರೆ ಕಂಟಿನ್ಯೂಸ್ ಆಗಿ ಸ್ಟೆಪ್ಸ್ ಇರಲ್ಲ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೋದು ಒಂದು 2 ಸ್ಟೆಪ್ಸ್ ಇರುತ್ತೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೋದು ಸ್ವಲ್ಪ ಸ್ಟೆಪ್ಸ್ ಇರುತ್ತೆ ಜಾಸ್ತಿ ಪ್ರೆಷರೈಸ್ ಆಗಲ್ಲ ಕೂತ್ಕೊಳ್ಳೋಕ್ಕೂ ಜಾಗ ಇದೆ ಇಲ್ಲಿ ನೋಡಿ ಮಹಾತ್ಮ ಗಾಂಧಿ ಥರ ವೇಷ ಹಾಕ್ಕೊಂಡು ನಿಂತಿದ್ರು ಏನಂದರೆ ನೀವು ನೀರು ಬಾಟ್ಲ್ ಎತ್ಕೊಂಡೋಗಿ ಅಲ್ಲೆಲ್ಲೋ
ಮಧ್ಯೆ ಮಧ್ಯೆ ನೀರು ಸಿಗಲ್ಲ, ಬಟ್ ಮಜ್ಜಿಗೆ ಎಲ್ಲ ಇಟ್ಕೊಂಡಿರ್ತಾರೆ. ಬಟ್ ನಿಮ್ಮ ಸೇಫ್ಟಿಗೋಸ್ಕರ ನೀವು ನೀರೆಲ್ಲ ಎತ್ಕೊಂಡು ಹೋಗಿ, ನಾವೆಲ್ಲ ಹೋಗ್ತಿದ್ದೀವಿ ಫ್ಯಾಮಿಲಿಯವರೆಲ್ಲ, ಅಮ್ಮ ನಾನು ತಂಗಿ ಎಲ್ಲ ಹೊರಟಿದ್ದೀವಿ. ಸೊ ನೋಡಿ, ಕಾಡು ಮಧ್ಯೆ ಹೋದಂಗೆ ಇರುತ್ತೆ, ಕಾಡು ಫುಲ್ ಕಾಡು. ಟೆಂಪ್ರೇಚರ್ ತುಂಬ ಕೂಲಾಗಿರುತ್ತೆ, ಅಲ್ಲಿ ಬಿಸಿಲಿದ್ರು ಕೂಡ ನಿಮ್ಮ ಚಳಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಫೈನಲ್ ಡೆಸ್ಟಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಹೋಗಿ ಬನ್ನಿ ಒಂದ್ಸಲಿ. ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂದರೆ, ತಿರುಪತಿ ಅಥವಾ ತಿರುಮಲಗೆ ಹೋಗ್ಬೇಕಂದ್ರೆ ನಾವು ಹೋಗ್ಬಿಡೋ ದೇವ ದರ್ಶನ ಮಾಡ್ಕೊಂಡು ಬಂದುಬಿಡ್ತೀವಿ. ಅಲ್ಲಿರೋಂಥ ತುಂಬ ಜಾಗಗಳಿದೆ, ನಾವೆಲ್ಲ ಮಿಸ್ ಮಾಡ್ಕೊಂಬಿಡ್ತೀವಿ. ಸೊ ಆ ಮಿಸ್ ಮಾಡ್ಕೊಳ್ತಿರೋ ಅಂಥ ಜಾಗದಲ್ಲಿ ಇದು ಚಪಾಲಿ ಕೂಡ ಒಂದಾಗಿರುತ್ತೆ. ಈ ಟೈಮ್ ಹೋಗಿರುವಾಗ ಈ ಲೊಕೇಶನ್ಗೆ ಹೋಗಿ ಬನ್ನಿ, ಮತ್ತು ನೀವು ನನಗೆ ಹೇಳ್ತೀರಾ ಹೌದು ತುಂಬ ಚೆನ್ನಾಗಿದೆ ಅಂತ ಹೇಳಿ. ಒಂದ್ಸಲಿ ವಿಸಿಟ್ ಕೊಡಿ. ಒಂದು ಫಾರೆಸ್ಟ್ ಒಳಗಡೆ ದೇವಸ್ಥಾನ ಅನ್ನೋ ರೀತಿಯಲ್ಲಿರುತ್ತೆ, ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡಿ, ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅದೇ ಹೇಳಿದ್ನಲ್ಲ, ಜಾಸ್ತಿ ಸ್ಟೆಪ್ಸ್ ಅನ್ಸಲ್ಲ ನಿಮಗೆ ಅಂತ, ಯಾಕಂದರೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೀವಿ ನೋಡಿ. ಆರಾಮಾಗಿ ವಾಕಿಂಗ್ ಅಂದರೆ ಒಂದು ಸ್ಟೆಪ್ ಇದೆ, ಸ್ವಲ್ಪ ಡಿಸ್ಟೆನ್ಸಲ್ಲಿ ಸ್ಟೆಪ್ಸ್ ಇರುತ್ತೆ, ಸ್ವಲ್ಪ ಡಿಸ್ಟೆನ್ಸ್ ನಡ್ಕೊಂಡು ಹೋಗ್ಬೇಕಾಗತ್ತೆ. ಆರಾಮಾಗಿ ಹೋಗಿ ಬರ್ಬೋದು, ಏನಂತಾರೆ ತುಂಬ ಕಷ್ಟ ಆಗಿರುವಂಥ ಹೈಕ್ ಅಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಸೊ ಹೀಗೆ ಹೋದರೆ ಅಲ್ಲಿ ದೇವಸ್ಥಾನ ಕಾಣುತ್ತೆ. ದೇವಸ್ಥಾನ ಆಗಿನ ಕಾಲದ್ದೆ, ತುಂಬ ಹಳೆಯದೆ ದೇವಸ್ಥಾನ. ನನ್ನ ವೀಡಿಯೋ ತೆಗೆದಿದ್ದಾರೆ. ಹೀಗೆ ಹೊರಟ್ವಿ. ಆಲ್ಮೋಸ್ಟ್ 150-200 ಸ್ಟೆಪ್ಸ್ ಇರುತ್ತೆ ಅಷ್ಟೇ, ನಿಮ್ಗೆ ಜಾಸ್ತಿ ಏನು ಪ್ರೆಷರ್ ಆಗೋಲ್ಲ, ಆರಾಮಾಗಿ ಹೋಗ್ಬೋದು. ನೋಡಿ ಈ ಟೈಮ್ ತಿರುಪತಿ ಬೆಟ್ಟ ಹೋಗಿರುವಾಗ ಇದನ್ನು ಒಂದು ವಿಸಿಟ್ ಮಾಡಿ, ಈ ಟೆಂಪಲ್ನ ವಿಸಿಟ್ ಮಾಡಿ ನೋಡಿ. ಎಷ್ಟೆಷ್ಟು ದೊಡ್ಡ ದೊಡ್ಡ ಮರಗಳಿದೆ, ತುಂಬ ಹಳೆ ಮರಗಳಿದೆ. ಸೊ ಒಳ್ಳೆಯ ಆಕ್ಸಿಜನ್ ಕೂಡ ಸಿಗುತ್ತೆ, ಹೋಗಿ ಬನ್ನಿ ಚೆನ್ನಾಗಿರುತ್ತೆ. ಒಂದು ಫಾರೆಸ್ಟಲ್ಲಿ ಹೈಕ್ ಮಾಡಂಗಿರುತ್ತೆ, ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ. ತುಂಬ ದೊಡ್ಡ ದೊಡ್ಡ ಮರಗಳಿದೆ ನೋಡಿ. ಇಲ್ಲೇ ದೇವಸ್ಥಾನ ಮುಂದೆ ಕಾಣಿಸಿರೋದೆ ದೇವಸ್ಥಾನ, ಇಲ್ಲಿ ಬರ್ತಿದ್ದಾರೆ ನೋಡಿ, ವೆಲ್ಕಮ್ ಟು ಚಾಪಾಲಿ ಅಂತ. ನೋಡಿ ದೊಡ್ಡ ದೊಡ್ಡ ಮರಗಳೆಲ್ಲ ಇದೆ, ಜನಗಳು ಬಂದು ಹೋಗ್ತಿದ್ದಾರೆ. ಬಟ್ ಇಲ್ಲಿ ಸಣ್ಣ ಜರಿ ಥರ ಹೋಗ್ತಿದೆ ನೀರು, ಕುಡಿಯೋಕೆ ನೀರಿದೆ ಅಲ್ಲಿ. ಕಲ್ಯಾಣಿ, ದೊಡ್ಡ ಕಲ್ಯಾಣಿ ಇದೆ, ಅದು ದೇವಸ್ಥಾನ. ಇಲ್ಲಿ ನೋಡಿ, ಇಲ್ಲಿ ಆರೆಂಜ್ ಕಲರಲ್ಲಿ ಕಾಣಿಸ್ತಿರೋದು ಗಣೇಶ. ಇದು ಮರದಲ್ಲಿ ಉದ್ಭವ ಆಗಿದೆ, ಅದರ ಪಾಡೆಗೆ ಅದು ಉದ್ಭವ ಆಗಿರೋಂಥ ಗಣೇಶ ಇದು. ಇದು ಬಂದು ಚಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ತಿರುಮಲದಲ್ಲಿರೋಂಥದ್ದು. ದರ್ಶನ ಮುಗಿಸ್ಕೊಂಡು ಸಂಜೆ 9:30 ತಿರುಪತಿ ದೇವರ ದರ್ಶನ ಮಾಡಿ ಮತ್ತೆ ಕೆಳಗಡೆ ಅಮ್ಮ ಅವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ವಿ. ನಾವು ಟಿಕೆಟ್ಸ್ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ, ಅದಕ್ಕೆ ನಮ್ಗೆ ಆರಾಮಾಗಾಯಿತು ದರ್ಶನ. ಯಾರಾದರೂ ತಿರುಪತಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಿ, ಜಾಸ್ತಿ ರಶ್ ಇಲ್ಲ. ಫ್ರೀ ದರ್ಶನನೂ ಬಿಟ್ಟಿದ್ದಾರೆ, ಆರಾಮಾಗಿ ಹೋಗ್ಬೋದು. ಆದರೆ ಬೆಟ್ಟ ಹತ್ತಕ್ಕೆ ಪ್ಲ್ಯಾನ್ ಮಾಡಿದ್ರು ಸ್ವಲ್ಪ ನೋಡ್ಕೊಂಡು ಹೋಗಿ. ಮತ್ತು ಚಪಾಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮಡಿಬೇಡಿ. ಈ ಥರ ಇಂಟ್ರೆಸ್ಟಿಂಗ್ ಟೂರಿಸ್ಟ್ ಪ್ಲೇಸಸ್ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.